ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವು ಒಂದಾನೊಂದು ಕಾಲದ ಸುಂದರ ಮೂವಿಯೊಂದನ್ನ ನೋಡ್ತಾ ಹೋಗೋಣ. ಸಿನಿಮಾದ ಹೆಸರು ಕಾದಂಬರಿ. ಸಿನಿಮಾದ ಆರಂಭದಲ್ಲಿ ನಾವು ಕಾದಂಬರಿ ಹೆಸರಿನ 9 ವರ್ಷದ ಬಾಲಿಕೆಯನ್ನು ನೋಡ್ತೇವೆ. ಕಾದಂಬರಿಗೆ ಆ ವಯಸ್ಸಿನಲ್ಲೇ ಜ್ಯೋತಿರೀಂದ್ರನಾಥ್ ಎನ್ನುವಂತಹ ಮಧ್ಯಮ ವಯಸ್ಕನ ಜೊತೆ ಮದುವೆಯಾಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಆ ದೊಡ್ಡ ಜಮೀನ್ದಾರರ ಮನೆಯ ಸೊಸೆಯಾಗಿ ಹೋದಂತಹ ಆಕೆಗೆ ಅಲ್ಲಿನ ವಾತಾವರಣ, ಶ್ರೀಮಂತಿಕೆ, ಅಲ್ಲಿನ ರೀತಿ ರಿವಾಜುಗಳು ಬೇರೆಯೇ ಲೋಕದ ಭಾವನೆಗಳನ್ನ ಮೂಡಿಸ್ತಾ ಹೋಗ್ತವೆ. ಅಷ್ಟು ಮಂದಿ ದೊಡ್ಡವರ ನಡುವೆ 9 ವರ್ಷದ ಈ ಪುಟ್ಟ ಬಾಲಕಿ ಕಾದಂಬರಿಯ ದೃಷ್ಟಿ ಅದೇ ಮನೆಯಲ್ಲಿರುವಂತಹ ತನ್ನದೇ ವಯಸ್ಸಿನ ರವೀಂದ್ರನಾಥ್ ಮೇಲೆ ಬೀಳುತ್ತೆ. ಆತ ತುಂಬ ಹೊತ್ತಿನಿಂದಲೂ ಕೂಡ ಹೊಸದಾಗಿ ಮನೆಗೆ ಬಂದಂತಹ ಸೊಸೆಯನ್ನ ನೋಡ್ತಾನೆ ಇರ್ತಾನೆ. ಇನ್ನು ರವಿ ಜ್ಯೋತಿರೀಂದ್ರನಾಥ್ನ ಚಿಕ್ಕತಮ್ಮ. ವರ್ಷೆಯಲ್ಲಿ ಆತ ಕಾದಂಬರಿಗೆ ಮೈದುನ. ಆ ಮನೆಯಲ್ಲಿ ಎಲ್ಲರೂ ಕೂಡ ಆತನನ್ನ ಮುದ್ದಾಗಿ ರವಿ ಅಂತ ಕರೀತಾ ಇರ್ತಾರೆ. ನಿಧಾನವಾಗಿ ಕಾದಂಬರಿ ಆ ಮನೆಯಲ್ಲಿ ಹೊಂದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳಿಗೆ ಚಿಕ್ಕ ವಯಸ್ಸಾದ್ದರಿಂದ ಆ ಮನೆಯಲ್ಲಿ ಅವಳಿಗೆ ಯಾರೂ ಸ್ನೇಹಿತರೇ ಇಲ್ಲ ಅನ್ಸತೊಡಗುತ್ತೆ. ಹಾಗಾಗಿ ಈ ಚಿಕ್ಕ ಹುಡುಗ ರವಿ ಅವಳಿಗೆ ಜೊತೆಯಾಗ್ತಾನೆ. ಇಬ್ಬರು ಕೂಡ ಜೊತೆಯಾಗಿ ಹಾಡುಗಳನ್ನ ಕೇಳ್ತಾರೆ, ಹಾಗೇನೆ ಆಟ ಪಾಠಗಳ ಜೊತೆಯಲ್ಲೇ ಆಗಾಗ ಜಗಳಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇನ್ನು ಆ ಮನೆಯ ಇನ್ನೊಬ್ಬ ಸೊಸೆ ಗಣನಂದಿನಿ. ರೂಪದಲ್ಲಿ ಅಪೂರ್ವ ಸುಂದರಿ, ಗುಣಗಳಲ್ಲಿ ಒಂದು ರೀತಿಯ ಪರಿಪೂರ್ಣತೆ ಹೊಂದಿದವಳು. ಅಂಡ್ ತುಂಬಾನೇ ಓದ್ಕೊಂಡಿದ್ದಾಳೆ ಕೂಡ. ಆ ದೇವರು ಅವಳಿಗೆ ಏನೂ ಕೂಡ ಕೊರತೆನೇ ಮಾಡಿಲ್ಲ ಅಂತ ಅನಿಸ್ತಾ ಇರುತ್ತೆ. ಕಾದಂಬರಿಯ ಗಂಡನಿಗೆ ಮತ್ತು ಗಣನಂದಿನಿಯ ನಡುವಿನ ಅತ್ತಿಗೆ ಮೈದುನರ ಸಂಬಂಧ ತುಂಬಾ ಚೆನ್ನಾಗೇ ಇರುತ್ತೆ. ಅವರಿಬ್ಬರು ಕೂಡ ಇತಿಹಾಸದ ವಿವಿಧ ವಿಷಯಗಳ ಬಗ್ಗೆ ತುಂಬಾನೇ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಆದರೆ ಚಿಕ್ಕ ಹುಡುಗಿಯಾದಂಥ ಕಾದಂಬರಿಗೆ ಇದೇನು ಕೂಡ ಅರ್ಥವಾಗಲ್ಲ. ಆಕೆಗೆ ಯಾವಾಗಲೂ ಕೂಡ ರವಿಯ ಬಗ್ಗೆನೇ ಆಲೋಚನೆ. ಇಬ್ಬರೂ ಒಂದೇ ವಯಸ್ಸಿನವರಾದ್ದರಿಂದ ಅಲ್ಲಿಯವರೆಗಷ್ಟೇ ಅವರಿಬ್ಬರ ಆಲೋಚನೆಗಳಿರ್ತವೆ. ಇನ್ನು ಕಾದಂಬರಿಯ ಭಾವ ಅಂದರೆ ಗಣನಂದಿನಿಯ ಗಂಡ ಸತ್ಯೇಂದ್ರನಾಥ್ಗೆ ಕಾದಂಬರಿಯನ್ನ ಈ ಮನೆಯ ಸೊಸೆಯನ್ನಾಗಿ ಮಾಡಿಕೊಂಡಿದ್ದು ಇಷ್ಟವಿರೋದಿಲ್ಲ. ಆದರೆ ಅವರ ತಂದೆಯ ಮಾತಿಗೆ ಎಲ್ಲರೂ ತಲೆಬಾಗ್ತಾರೆ. ಕಾದಂಬರಿಯ ತಂದೆ ಆ ಮನೆಯ ಕೆಲಸಗಾರ, ಆದರೆ ಈಗ ಅದೇ ಮನೆಯ ಬೀಗರಾಗಿದ್ದಾರೆ. ಇನ್ನು ತಂದೆ ಅಲ್ಲಿಂದ ಹೊರಟು ಹೋಗುತ್ತಲೇ ಕಾದಂಬರಿ ಆ ಮನೆಯ ಯಾರೊಂದಿಗೂ ಕೂಡ ಮಾತಾಡಲಾಗದೆ ಹೋಗ್ತಾಳೆ. ಆದರೆ ರವಿಯ ತರ್ಲೆಗಳು ಅವಳಿಗೆ ಒಂಚೂರು ಖುಷಿಯನ್ನ ತರ್ತವೆ. ಆ ಮನೆಯಲ್ಲಿ ಇರುವಂತ ಒಬ್ಬೇ ಒಬ್ಬ ಒಳ್ಳೆ ಫ್ರೆಂಡ್ ಆತ. ಹೀಗೆ ದಿನಗಳು ವರ್ಷಗಳು ಕಳೀತಾ ಹೋಗಿ ಇಬ್ಬರು ಯೌವನಕ್ಕೆ ಕಾಲಿಡ್ತಾರೆ. ಆದರೆ ಇವರಿಬ್ಬರ ನಡುವಿನ ಚಿಕ್ಕ ವಯಸ್ಸಿನ ತರ್ಲೆ ಜಗಳಗಳು ಇನ್ನೂ ಕೂಡ ಮುಗ್ದಿರೋದಿಲ್ಲ. ಇನ್ನು ಕಾದಂಬರಿಯ ಗಂಡ ಹೊರಗೆ ಕೆಲಸಗಳಲ್ಲಿ ಯಾವಾಗಲೂ ಬ್ಯುಸಿ ಇರ್ತಾನೆ. ಕಾದಂಬರಿ ಈಗಲೂ ಕೂಡ ಪುಸ್ತಕಗಳನ್ನು ಓದ್ತಾ ಕಾಲ ಕಳೀತಾ ಇರ್ತಾಳೆ. ಆಕೆ ತನ್ನ ಗಂಡನನ್ನ ಮನಸ್ಸಿನಲ್ಲಿ ಒಂದು ಹೆಜ್ಜೆ ಮೇಲೇನೆ ಇಟ್ಟಿರ್ತಾಳೆ. ಅಂದ್ರೆ ಆಕೆ ತನ್ನ ಗಂಡನನ್ನ ಗಂಡನನ್ನಾಗಿ ಅಲ್ಲದೆ ದೇವರ ಸ್ಥಾನದಲ್ಲಿ ಇಟ್ಟಿರ್ತಾಳೆ, ಪೂಜಿಸ್ತಾಳೆ. ಹಾಗಾಗಿ ಅವರಿಬ್ಬರ ಮಧ್ಯೆ ಯಾವತ್ತೂ ಕೂಡ ಪ್ರೀತಿಯ ಚಿಗುರು ಮೊಳಕೆಯೇ ಒಡೆಯಲಿಲ್ಲ. ಅಂಡ್ ಇಬ್ಬರಿಗೂ ಯಾವತ್ತೂ ಅಂತಹ ಅವಸರ ಜರೂರತ್ತು ಬರಲೇ ಇಲ್ಲ. ಈಗೀಗ ಕಾದಂಬರಿ ಸೌಂದರ್ಯವತಿಯಾಗಿ ಸಂಪನ್ನಳಾಗಿ ಕಾಣಿಸತೊಡಗ್ತಾಳೆ. ಯೌವನದಲ್ಲಿ ತನ್ನ ವರಸೆಯಲ್ಲಿ ಅಕ್ಕ ಆಗಬೇಕಾದಂತಹ ಗಣನಂದಿನಿಯನ್ನ ಹಿಂದಕ್ಕೆ ಹಾಕ್ತಾಳೆ. ಅದು ಗಣನಂದಿನಿಗೂ ಕೂಡ ಅರ್ಥವಾಗ್ತಾ ಇರುತ್ತೆ. ಹಾಗಾಗಿ ಆಕೆ ಕಾದಂಬರಿಯೊಂದಿಗೆ ಇದ್ದು ಇಲ್ಲದವಳಂತೆ ವ್ಯವಹರಿಸತೊಡಗ್ತಾಳೆ. ಇನ್ನು ಆ ಮನೆಯಲ್ಲಿರುವಂತಹ ದೊಡ್ಡ ಸೊಸೆಗೆ ಸಾಹಿತ್ಯ ಕೃತಿ ರಚನೆಗಳೆಂದರೆ ತುಂಬಾನೇ ಪ್ರೀತಿ. ಪುರುಷಾಧಿಪತ್ಯದ ಆಗಿನ ಸಮಾಜದಲ್ಲಿ ಅದರ ಬಗ್ಗೆನೇ ಬರೆಯೋದಕ್ಕೆ ಇಷ್ಟಪಡುವಂತ ಮಹಿಳೆ. ಹಾಗಾಗಿ ಆಕೆ ತನ್ನ 3 ವರ್ಷದ ಮಗಳು ಊರ್ಮಿಳಾಳನ್ನ ನೋಡ್ಕೊಳ್ಳೋದಕ್ಕೆ ಕೆಲಸದಾಕೆಯ ಸುಪರ್ದಿಗೆ ಬಿಟ್ಟಿರ್ತಾಳೆ. ಆದರೆ ಕಾದಂಬರಿಗೆ ಆ ಮಗು ಊರ್ಮಿಳಾ ಅಂದ್ರೆ ತುಂಬಾನೇ ಪ್ರೀತಿ. ಕವಿತೆಗಳನ್ನ ಹಾಡುಗಳಾಗಿ ಮಾರ್ಪಡಿಸಿ ಹಾಡ್ತಾ ಊರ್ಮಿಳಾಳನ್ನ ಖುಷಿಪಡಿಸ್ತಾ ಇರ್ತಾಳೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಕಾದಂಬರಿಗೆ ಸಂತಾನ ಭಾಗ್ಯವಿರೋದಿಲ್ಲ. ಕಾದಂಬರಿ ಆಗಾಗ ತನ್ನ ಗಂಡನ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕಂತ ಟ್ರೈ ಮಾಡ್ತಾ ಇರ್ತಾಳೆ. ಆತನಿಗೆ ಸರಿತೂಗುವಷ್ಟು ಆಕೆ ಕೂಡ ಸಾಹಿತ್ಯದಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಳ್ತಾಳೆ. ಆದರೆ ಕಾದಂಬರಿ ಏನೆಲ್ಲ ಮಾತಾಡ್ತಾ ಇದ್ರು ಕೂಡ ಆಕೆಯ ಗಂಡ ಯಾವುದೋ ಶಿಪ್ಪಿಂಗ್ ಕಂಪನಿಯ ಬಗ್ಗೆ ಮಾತಾಡ್ತಾ ಇರ್ತಾನೆ. ಈ ನಡುವೆ ಅಲ್ಲಿಗೆ ಗಣನಂದಿನಿ ಬರ್ತಾಳೆ. ಆಕೆ ಬರುತ್ತಲೇ ಕಾದಂಬರಿಯ ಗಂಡ ತಕ್ಷಣ ಮೇಲೆದ್ದು ಕೂತ್ಕೊಂಡು ಆಕೆಯೊಂದಿಗೆ ಎಡೆಬಿಡದೆ ಮಾತಾಡ್ತಾ ಇರ್ತಾನೆ. ಅಸಲು ಅಲ್ಲಿ ಕಾದಂಬರಿಯೇ ಇಲ್ಲ ಎನ್ನುವಂತೆ ಬಿಹೇವ್ ಮಾಡ್ತಾ ಇರ್ತಾನೆ. ಈ ವಿಷಯವನ್ನ ಕಾದಂಬರಿಯ ಜೊತೆಗೆ ಗಣನಂದಿನಿಯು ಕೂಡ ಗಮನಿಸ್ತಾಳೆ. ಮತ್ತೊಂದ್ ಕಡೆ ರವಿ ಕೂಡ ಕವಿತೆಗಳನ್ನ ಬರೆಯೋದಕ್ಕೆ ಶುರು ಮಾಡಿರ್ತಾನೆ. ಕಾದಂಬರಿ ಅವನಿಗೆ ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಯಾವಾಗ ಬದಲಾಗಿ ಹೋದಳು ಅನ್ನೋದು ಅವಳಿಗೂ ಕೂಡ ಗೊತ್ತಿರೋದಿಲ್ಲ. ಈಗೀಗ ಆತನ ಕವಿತೆಗಳು ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿ ಬರ್ತಿರ್ತವೆ. ರವಿ ಅವುಗಳನ್ನ ಓದಿ ಕಾದಂಬರಿಗೆ ಕೇಳಿಸ್ತಾ ಇರ್ತಾನೆ. ಆಗ ಅವಳ ಮುಖದಲ್ಲಿ ಸಂತೋಷದ ಅಲೆಗಳು ನವಿರಾಗಿ ಅಲೆದಾಡತೊಡಗ್ತವೆ. ಎಲ್ಲಿ ಅವಳಿಗೆ ಗೌರವ ಸಂತೋಷ ಸಿಗುತ್ತೋ ಅಲ್ಲಿ ಅವಳು ಹೆಚ್ಚು ಸಮಯವನ್ನ ಕಳೆಯತೊಡಗ್ತಾಳೆ. ಹೀಗೆ ಗಂಟೆಗಟ್ಟಲೆ ಅವರಿಬ್ಬರು ತಮ್ಮ ತಮ್ಮ ಲೋಕಗಳಲ್ಲಿ ಮುಳುಗಿ ಹೋಗ್ತಾರೆ. ಒಬ್ಬ ಕಲಾಕಾರನಿಗೆ ಒಂದು ಸಮಯೋಚಿತ ಸ್ಥಾನವನ್ನ, ಗೌರವವನ್ನ ಮತ್ತು ಸ್ಫೂರ್ತಿಯನ್ನ ನೀಡುವಂತಹ ವ್ಯಕ್ತಿ ಸಿಕ್ಕಿಬಿಟ್ಟರೆ ಆತನಿಗೆ ಪ್ರಪಂಚದ ಜೊತೆ ಪರಿಚಯವೇ ಬೇಕಿಲ್ಲ. ಆದ್ರೆ ಉಳಿದ ಕುಟುಂಬಸ್ಥರಿಗೆ, ಅಲ್ಲಿನ ಕೆಲಸದವರಿಗೆ ಇವರಿಬ್ಬರು ನಗ್ನಗ್ತಾ ಮಾತಾಡೋದು, ಫ್ರೀ ಬರ್ಡ್ಸ್ ಆಗಿ ಅಲ್ಲೆಲ್ಲ ತಿರುಗಾಡ್ತಾ ಇರೋದು ತಪ್ಪು ತಪ್ಪಾಗಿ ಕಾಣಿಸತೊಡಗುತ್ತೆ. ಹಾಗಾಗಿ ಇವರಿಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅವಳನ್ನ ಮಕ್ಕಳಾಗದಂತಹ ಗುಡ್ಡು ಹೆಂಗಸು ಅಂತ ಕರೆಯತೊಡಗ್ತಾರೆ.
ಆ ಟೈಮಲ್ಲಿ ಆ ಮನೆಯ ದೊಡ್ಡ ಸೊಸೆ ತನ್ನ ಮಗಳು ಊರ್ಮಿಳಾಳನ್ನ ಕಾದಂಬರಿಯ ಕೈಗೆ ಕೊಟ್ಟು ಇವತ್ತಿನಿಂದ ನೀನೆ ಇವಳ ತಾಯಿ ಅಂತ ಹೇಳಿ ಮಗುವನ್ನ ಅವಳ ಕೈಗೆ ಕೊಡ್ತಾಳೆ ಮತ್ತೊಂದು ಕಡೆ ರವಿಯನ್ನ ನ್ಯಾಯಶಾಸ್ತ್ರ ಓದೋದಕ್ಕಂತ ಲಂಡನ್ಗೆ ಕಳಿಸ್ತಾ ಇರ್ತಾರೆ ಆತನಿಗೆ ಲಾ ಓದೋದು ಇಷ್ಟವೇ ಇರೋದಿಲ್ಲ ಆದರೆ ತಂದೆಯ ಮಾತನ್ನ ಮೀರಲಾಗದೆ ಆತ ವಿದೇಶಕ್ಕೆ ಹೋಗಿ ಲಾ ಓದೋದಕ್ಕೆ ಒಪ್ಪಿಕೊಂಡಿರ್ತಾನೆ ಫಾರಿನ್ಗೆ ಹೋಗೋದಕ್ಕೂ ಮುಂಚೆನೆ ಆತ ಕಾದಂಬರಿಯನ್ನ ಮಾತಾಡ್ಸೋದಕ್ಕಂತ ಅವಳ ಹತ್ರಕ್ಕೆ ಬರ್ತಾನೆ ಆಗ ಕಾದಂಬರಿ ಪ್ರತಿದಿನ ಕೂಡ ನೀನು ನನ್ನನ್ನು ಮರೆಯದೆ ನನಗೆ ಡೈಲಿ ಪತ್ರಗಳನ್ನು ಬರಿತಾ ಇರ್ತೀಯಾ ಅಂತ ಕೇಳ್ತಾಳೆ ಅವರಿಬ್ಬರು ಒಬ್ಬರಿಗೊಬ್ಬರು ದೂರ ಆಗ್ತಾ ಇರಬೇಕಾದ್ರೆ ಆ ನೋವು ಹೇಗಿರುತ್ತೆ ಅನ್ನೋದನ್ನು ಫಸ್ಟ್ ಟೈಮ್ ಫೀಲ್ ಆಗಿರ್ತಾರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಜೊತೆಯಲ್ಲಿ ಆಡಿ ಬೆಳೆದವರು ಹಲವಾರು ವಿಷಯಗಳನ್ನು ಖುಷಿಯಿಂದ ಹಂಚಿಕೊಂಡವರು ಈಗ ಪರಸ್ಪರ ದೂರ ಆಗ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಕಾದಂಬರಿಯ ಗಂಡ ಕೂಡ ತಾನೊಂದು ಹೊಸ ಶಿಪ್ಪಿಂಗ್ ಕಂಪನಿಯನ್ನು ಕಟ್ತಾ ಇರುವಂತಹ ಪ್ಲೇಸ್ಗೆ ಅವಳನ್ನು ಕರ್ಕೊಂಡು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ರವಿ ಎರಡು ದಿನಗಳಲ್ಲೇ ಮನೆಗೆ ವಾಪಸ್ ಬಂದಿರ್ತಾನೆ ಸಮುದ್ರ ಪ್ರಯಾಣಕ್ಕೆ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿರೋದ್ರಿಂದ ಆತ ಮನೆಗೆ ವಾಪಸ್ ಬಂದಿರ್ತಾನೆ ರವಿ ನೇರವಾಗಿ ತನ್ನ ಅಣ್ಣ ಮತ್ತು ಅತ್ತಿಗೆ ಎತ್ತರಕ್ಕೆ ಬರ್ತಾನೆ ರವಿಯನ್ನ ನೋಡುತ್ತಲೇ ಕಾದಂಬರಿಯ ಮುಖದಲ್ಲಿ ಸಂತೋಷ ತುಂಬಿ ತುಳುಕುತ್ತೆ ಅದನ್ನ ಕಾದಂಬರಿಯ ಗಂಡ ಜ್ಯೋತಿರೇಂದ್ರನಾಥ್ ಗಮನಿಸ್ತಾನೆ ಹಾಗಾಗಿ ಆತ ರವಿಯನ್ನ ದೂರಕ್ಕೆ ಕಳಿಸೋದಕ್ಕಂತ ತುಂಬಾ ಪ್ರಯತ್ನಗಳನ್ನ ಮಾಡ್ತಾನೆ ಜ್ಯೋತಿರೇಂದ್ರನಾಥ್ ಕೆಲಸದ ಮೇಲೆ ಹೊರಕ್ಕೆ ಹೋಗ್ತಾ ಇರ್ತಾನೆ ಈ ಕಡೆ ಕಾದಂಬರಿಗೆ ರವಿಯಲ್ಲಿ ದೂರವಾಗಿ ಬಿಡ್ತಾನೋ ಅಂತ ಆತಂಕ ಶುರುವಾಗಿರುತ್ತೆ ಈ ಜಗತ್ತು ಯಾವತ್ತಾದರೂ ಒಂದಿನ ರವಿಯನ್ನ ತನ್ನಿಂದ ದೂರ ಮಾಡುತ್ತೆ ಅಂತ ಅವಳ ಮನದೊಳಗೆ ಗೊಂದಲಗಳು ಶುರುವಾಗಿರ್ತವೆ ಅವಳ ಆ ಭಯವೇ ಅವರಿಬ್ಬರನ್ನ ಮತ್ತಷ್ಟು ಹತ್ತಿರವಾಗಿಸುತ್ತೆ ಒಂದಿನ ಅಡಿಗಿನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಜ್ಯೋತಿರೇಂದ್ರನಾಥ್ ತನ್ನ ತಮ್ಮ ರವಿಯ ಜೊತೆ ನಾವಿಬ್ಬರು ಇವತ್ತು ಈ ಸಮುದ್ರದಲ್ಲಿ ಧುಮುಕಿ ಈಜುತ್ತ ಆ ಕಡೆಯ ದಡವನ್ನು ಸೇರ್ಕೊಳ್ಳೋಣ ಅಂತಾನೆ ಆದರೆ ತಕ್ಷಣ ಕಾದಂಬರಿ ರವಿಯ ಕೈಯನ್ನು ಇಟ್ಕೊಂಡು ಅವನು ನೀರೊಳಕ್ಕೆ ಧುಮುಕದಂತೆ ತಡಿತಾಳೆ ಕಾದಂಬರಿಯ ಗಂಡ ನಿಜವಾಗಿಯೂ ಕೂಡ ನೀರಿನೊಳಕ್ಕೆ ಧುಮುಕಿ ಈಜಬೇಕು ಅಂದ್ಕೊಂಡಿರೋದಿಲ್ಲ ಆದರೆ ಆಕೆ ಮೊದಲು ಯಾರನ್ನ ನೀರೊಳಕ್ಕೆ ಧುಮುಕದಂತೆ ತಡಿತಾಳೆ ಅನ್ನೋದು ಜ್ಯೋತಿರೇಂದ್ರನಾಥ್ನ ಆಲೋಚನೆಯಾಗಿರುತ್ತೆ ಆ್ಯಂಡ್ ಸ್ಪಷ್ಟವಾಗಿ ಆತನಿಗೆ ಉತ್ತರವು ಕೂಡ ಸಿಕ್ಕಿ ಹೋಗಿರುತ್ತೆ ಸೀನ್ ಕಟ್ ಮಾಡಿದ್ರೆ ಒಂದಿನ ಗಣನಂದಿನಿಯ ಮಗನ ಹುಟ್ಟುಹಬ್ಬದ ವಿಶೇಷವಾಗಿ ರವಿಗೆ ಅಲ್ಲಿಗೆ ಬರುವಂತೆ ಮೆಸೇಜ್ ಬರುತ್ತೆ ಹೋಗೋದಕ್ಕೂ ಮುಂಚೆ ರವಿ ರಾತ್ರಿಯಾಗುವಷ್ಟರಲ್ಲಿ ವಾಪಸ್ ಬರ್ತೀನಿ ಅಂತ ಕಾದಂಬರಿಗೆ ಮಾತು ಕೊಡ್ತಾನೆ ಇನ್ನು ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಗಣನಂದಿನಿ ರವಿಯನ್ನು ತುಂಬ ಪ್ರಶ್ನೆಗಳನ್ನು ಕೇಳ್ತಾಳೆ ನೀನು ನಿನ್ನ ಅಣ್ಣ ಅತ್ತಿಗೆಯ ಜೊತೆಯಲ್ಲಿ ಯಾವಾಗಲೂ ಯಾಕಿರ್ತೀಯ ನಮ್ಮ ಮನೆಯಲ್ಲೂ ಕೂಡ ನೀನು ಒಂದಷ್ಟು ದಿನ ಉಳ್ಕೊಳ್ಬೇಕು ಅಂತಾಳೆ ಮತ್ತು ಈ ರಾತ್ರಿ ನೀನು ಕಂಪಲ್ಸರಿ ಇಲ್ಲೇ ಇರ್ತೀಯ ಅಂತಾಳೆ ಈವ್ನಿಂಗ್ ಬರ್ತ್ಡೇ ಫಂಕ್ಷನ್ಗೆ ಜ್ಯೋತಿರೇಂದ್ರನಾಥ್ ಕೂಡ ಅಟೆಂಡ್ ಆಗಿರ್ತಾನೆ ಆ ಕಡೆ ಮನೆಯಲ್ಲಿ ಕಾದಂಬರಿ ಒಬ್ಳೇ ಇರ್ತಾಳೆ ಜ್ಯೋತಿರೇಂದ್ರನಾಥ್ ಮನೆಗೆ ವಾಪಸ್ ಹೋಗ್ಬೇಕಂತ ರೆಡಿ ಆಗ್ತಾ ಇರಬೇಕಾದ್ರೆ ಗಣನಂದಿನಿ ಅವನನ್ನ ತಡಿತಾಳೆ ಯಾಕಂದ್ರೆ ಅವರಿಬ್ಬರ ಮಧ್ಯೆ ಇರುವಂತಹ ಸಂಬಂಧ ಅಂತದ್ದು ಆದರೆ ರವಿ ಕಾದಂಬರಿಗೆ ಮಾತು ಕೊಟ್ಟಿದ್ದರಿಂದ ಮಳೆಯಲ್ಲಿ ನೆನೆಯುತ್ತಲೇ ಮನೆಗೆ ಬರ್ತಾನೆ ಆವತ್ತೇ ಕಾದಂಬರಿಯ ಜನ್ಮದಿನವೂ ಕೂಡ ಅಂಡ್ ಆ ವಿಷಯ ರವಿಗೆ ಗೊತ್ತು ಆ ದಿನ ಅವರಿಬ್ಬರು ಕೂಡ ತುಂಬ ಹತ್ರಕ್ಕೆ ಬರ್ತಾರೆ ಇಬ್ಬರ ಕಣ್ಣುಗಳು ಪರಸ್ಪರ ಒಂದಾಗ್ತವೆ ಆದರೆ ಮನೆತನದ ಮರ್ಯಾದೆ ಗೌರವ ಅನ್ನುವಂತಹ ಗೋಡೆ ಅವರಿಬ್ಬರ ಮಧ್ಯೆ ದೊಡ್ಡದಾಗಿ ಕಾಣಿಸತೊಡಗುತ್ತೆ ಅವರಿಬ್ಬರು ಕೂಡ ಆ ಗಡಿಯನ್ನು ದಾಟಬೇಕು ಅಂದ್ಕೊಳ್ತಾರೆ ಆದರೆ ದಾಟಲಾಗದೆ ಹೋಗ್ತಾರೆ ತುಂಬ ದಿನಗಳ ನಂತರ ಕಾದಂಬರಿ ತನ್ನ ಕಲ್ಕತ್ತಾದ ಮನೆಗೆ ವಾಪಸ್ ಬರ್ತಾಳೆ ಚಿಕ್ಕ ಮಗು ಊರ್ಮಿಳಾಳನ್ನು ನೋಡಿ ತುಂಬಾ ಖುಷಿ ಆಗ್ತಾಳೆ ಆ ಕಡೆ ಜ್ಯೋತಿರೇಂದ್ರನಾಥ್ ಮತ್ತೆ ತನ್ನ ಶಿಪ್ಪಿಂಗ್ ಕಂಪನಿಯ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗ್ತಾನೆ ಆದರೆ ಒಂದಿನ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ಆ ಮನೆಯ ಮಹಡಿಯೊಳಗಿನ ರೂಮ್ನಲ್ಲಿ ಊರ್ಮಿಳಾ ಆಟಾಡ್ಕೊಳ್ತಾ ಇರಬೇಕಾದ್ರೆ ಅಕಸ್ಮಾತ್ ಆಗಿ ಕಾದಂಬರಿ ನಿದ್ದೆಗೆ ಜಾರಿ ಬಿಡ್ತಾಳೆ ಚಿಕ್ಕ ಮಗು ಆಡ್ತಾ ಆಡ್ತಾ ಮನೆಯಿಂದ ಹೊರಕ್ಕೆ ಹೋಗಿ ಮೆಟ್ಟಿಲುಗಳ ಮೇಲಿಂದ ಕೆಳಕ್ಕೆ ಜಾರಿ ಬಿದ್ದು ಹೋಗ್ತಾಳೆ ತೀವ್ರವಾಗಿ ಗಾಯಗೊಂಡಂತಹ ಆ ಮಗು ನಿಷ್ಕಾರಣವಾಗಿ ಸತ್ತು ಹೋಗುತ್ತೆ ಊರ್ಮಿಳಾ ಕಾದಂಬರಿಯ ಬದುಕಿನಿಂದ ಶಾಶ್ವತವಾಗಿ ಅಳಿದು ಹೋಗ್ತಾಳೆ ಮನೆಯಲ್ಲಿದ್ದವರು ಸುತ್ತಮುತ್ತಲಿನವರೆಲ್ಲರೂ ಕೂಡ ಕಾದಂಬರಿಯನ್ನ ತುಂಬ ಆಡಿಕೊಳ್ತಾರೆ ಕಾದಂಬರಿ ಯಾವ ತಾಯಿಗೂ ಕೂಡ ಕಡಿಮೆ ಇರದಂತೆ ಊರ್ಮಿಳಾಳನ್ನ ಮುದ್ದಾಗಿ ಸಾಕಿ ಬೆಳೆಸಿರ್ತಾಳೆ ಆದರೆ ವಿಧಿ ಅವರಿಬ್ಬರನ್ನ ನಿಷ್ಕಾರುಣವಾಗಿ ದೂರ ಮಾಡಿರುತ್ತೆ ಸೀನ್ ಕಟ್ ಮಾಡಿದ್ರೆ ಒಂದಿನ ಗಣನಂದಿನಿ ತನ್ನ ಗಂಡನಿಗೆ ಒಂದು ಪತ್ರಿಕೆಯನ್ನು ತೋರಿಸ್ತಾಳೆ ಅದರಲ್ಲಿ ರವಿ ವರ್ಣಿಸಿರುವಂತಹ ಕವಿತೆ ಇರುತ್ತೆ ಆತ ತನ್ನ ಪ್ರೇಯಸಿಯ ಬಗ್ಗೆ ತುಂಬ ಸುಂದರವಾಗಿ ವರ್ಣಿಸಿರ್ತಾನೆ ಎಲ್ರಿಗೂ ಗೊತ್ತು ಆತ ಕಾದಂಬರಿಯ ಬಗ್ಗೆನೆ ಈ ಕವಿತೆಯನ್ನು ಬರೆದಿದ್ದಾನೆ ಅಂತ ಆ ಮನೆಯ ಎರಡನೇ ಸೊಸೆಯಾದಂತಹ ಗಣನಂದಿನಿ ಈ ಮನೆಯ ಮರ್ಯಾದೆ ಬೀದಿಗೆ ಬರೋದಕ್ಕೆ ಮುಂಚೆ ನಾವು ರವಿಯ ಮದುವೆ ಬಗ್ಗೆ ಆಲೋಚನೆ ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು ರವಿ ಅವರ ತಂದೆಯ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ದಾಟಲ್ಲ ಅಂತ ಹಾಗಾಗಿ ನೀವು ನಿಮ್ಮ ತಂದೆಯ ಹತ್ರ ಮಾತಾಡಿದ್ರೆ ಒಳ್ಳೆಯದು ಅಂತಾಳೆ ನಂತರ ಆ ಮನೆಯವರು ರವಿಗಾಗಿ ಒಂದು ಹುಡುಗಿಯನ್ನು ನೋಡ್ತಾರೆ ಆನಂತರ ರವಿ ಕಾದಂಬರಿಯ ಜೊತೆ ನಾನು ಆ ಹುಡುಗಿಯನ್ನು ಮದುವೆ ಆಗಲೇಬೇಕಾ ನೀವೆಲ್ಲರೂ ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ
ಕಾದಂಬರಿ ತನ್ನ ಆಸೆಗಳು ಕೋರಿಕೆಗಳು ಕನಸುಗಳನ್ನೆಲ್ಲ ಒಳಗೆ ಎದಿಮಿಡ್ತಾಳೆ. ಯಾಕಂದ್ರೆ ಅವಳಿಗೆ ಅರ್ಥವಾಗಿ ಹೋಗಿದೆ, ತನ್ನ ಕೋರಿಕೆಗಳಿಗೆ ಆಸೆಗಳಿಗೆ ರೆಕ್ಕೆಗಳನ್ನು ಕಟ್ಟುವುದರಿಂದ ಏನೂ ಪ್ರಯೋಜನವಾಗಲ್ಲ ಅಂತ. ಈ ಸಮಾಜ ಅವರಿಬ್ಬರ ಸಂಬಂಧವನ್ನು ಪಾಪ ಕರ್ಮ ಅಕ್ರಮ ಅಂತ ಭಾವಿಸುತ್ತೆ ಅಂತ. ಇನ್ನು ಕಾದಂಬರಿಯ ಗಂಡ ಕೂಡ ಅವಳ ಜೊತೆ ಇದ್ದು ಇಲ್ಲದಾಗೆ ಇರ್ತಾನೆ. ಒಂದಿನ ಡ್ರಾಮಾ ನೋಡೋದಕ್ಕಂತ ಹೋಗಿದ್ದಾಗ ಆಕೆಯ ಗಂಡ ಒಬ್ಬ ನರ್ತಕಿ ಮನೆಯ ಮಾಯೆಯಲ್ಲಿ ಬಿದ್ದು ರಾತ್ರಿಗಳನ್ನು ಕೂಡ ಅಲ್ಲೇನೆ ಕಳೀತಾ ಮನೆಯ ಕಡೆ ಬರೋದನ್ನೇ ಮರ್ತುಬಿಟ್ಟಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ತಾಳೆ. ಏನು ಕೇಳಿದ್ರು ಕೂಡ ಆತನ ಕಡೆಯಿಂದ ಸರಿಯಾದ ಉತ್ತರವೇ ಬರೋದಿಲ್ಲ. ಈ ನಡುವೆ ರವಿಯ ಮದುವೆಯೇ ಕೂಡ ನಡೆದು ಹೋಗುತ್ತೆ. ಆತ ಕಾದಂಬರಿ ಹತ್ರಕ್ಕೆ ಬರೋದು ಕೂಡ ಕಡಿಮೆಯಾಗ್ತಾ ಹೋಗುತ್ತೆ. ಇಬ್ಬರ ನಡುವಿನ ದೂರ ಹೆಚ್ಚಾಗ್ತಾ ಹೋಗುತ್ತೆ. ಒಂದಿನ ಕಾದಂಬರಿ ರವಿಯ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅವರಿಬ್ಬರು ಕೂಡ ಎಷ್ಟೋ ಸಾಯಂಕಾಲಗಳಲ್ಲಿ ಕಥೆಗಳು ಕವಿತೆಗಳ ಕುರಿತು ಮಾತಾಡಿಕೊಂಡಿರ್ತಾರೆ. ಅಲ್ಲಿ ಅವಳಿಗೆ ಒಂದು ಬುಕ್ಕಲ್ಲಿ ಏನೋ ಬರೆದಿರೋದು ಕಾಣಿಸುತ್ತೆ. ಆದರೆ ಅದು ಅವಳಿಗೋಸ್ಕರ ಬರೆದಿರೋದಾಗಿರೋದಿಲ್ಲ, ಅದು ಬೇರೆ ಯಾರನ್ನೋ ಕುರಿತು ಬರೆದದ್ದಾಗಿರುತ್ತೆ. ಆಗ ಅವಳಿಗೆ ಅರ್ಥವಾಗುತ್ತೆ ರವಿ ತನ್ನೊಂದಿಗಿದ್ದಂಥ ಭಾವನಾತ್ಮಕ ಸಂಬಂಧವೊಂದನ್ನು ಕೊನೆಗೊಳಿಸಿದ್ದಾನೆ ಅಂತ. ತನ್ನ ರೂಮ್ನಲ್ಲೇ ಒಂದು ಮೂಲೆಯಲ್ಲಿ ನಿಶ್ಶಬ್ದವಾಗಿ ನಿಂತ್ಕೊಂಡು ಕಾದಂಬರಿಯ ಕತ್ತಲೆಯೊಳಗಿನಿಂದ ಬೆಳಕಿಗೆ ಬರೋದಕ್ಕೆ ತುಂಬ ಟ್ರೈ ಮಾಡ್ತಾಳೆ. ಮತ್ತೆ ಅವಳು ಸಾಕಷ್ಟು ಧೈರ್ಯ ಮಾಡಿ ಬೆಳಕನ್ನು ಹಚ್ಚಬೇಕು ಅಂತ ಟ್ರೈ ಮಾಡಿರ್ತಾಳೆ. ಇವತ್ತು ಸಾಯಂಕಾಲ ಜ್ಯೋತಿರೇಂದ್ರನಾಥ್ ಶಿಪ್ ಕಂಪನಿಯ ಪ್ರಾರಂಭೋತ್ಸವ. ಸಂಜೆಯಷ್ಟರಲ್ಲಿ ರೆಡಿಯಾಗಿರು, ನನ್ನನ್ನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಜ್ಯೋತಿರೇಂದ್ರನಾಥ್ ಕಾದಂಬರಿಗೆ ಹೇಳಿ ಹೋಗಿರ್ತಾನೆ. ಹಾಗಾಗಿ ಕಾದಂಬರಿ ತುಂಬ ಅದ್ಭುತವಾಗಿ ರೆಡಿಯಾಗಿ ಆತನಿಗೋಸ್ಕರ ಕಾಯ್ತಾ ಇರ್ತಾಳೆ. ಜ್ಯೋತಿರೇಂದ್ರನಾಥ್ ಬರ್ತಾನೆ ಅಂತ ಎದುರು ನೋಡ್ತಾ ನೋಡ್ತಾ ರಾತ್ರಿಯಾಗಿ ಹೋಗಿರುತ್ತೆ. ಹಾಗೆ ಕಾಯ್ತಾ ಕಾಯ್ತಾ ಅವಳಿಗೆ ನಿದ್ರೆ ಕೂಡ ಬಂದಿರುತ್ತೆ. ಆದರೂ ಕೂಡ ಆಕೆಯ ಗಂಡ ಜ್ಯೋತಿರೇಂದ್ರನಾಥ್ ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿರೋದಿಲ್ಲ. ನಿದ್ರೆಯಿಂದ ಎದ್ದು ಆಕೆ ತನ್ನ ಕೂದಲು ಮತ್ತು ಬಟ್ಟೆಯನ್ನು ಸರಿಪಡಿಸಿಕೊಂಡು ಮಂಚದ ಮೇಲೆ ಬಿದ್ದಿದ್ದಂಥ ಬಟ್ಟೆಗಳನ್ನು ಮಡಿಚಿ ಇಡ್ತಾ ಇರ್ತಾಳೆ. ಆಗ ಆಕೆಯ ಗಂಡನ ಶರ್ಟಿನ ಜೇಬಲ್ಲಿ ಒಂದು ಪತ್ರ ಸಿಗುತ್ತೆ. ಅದನ್ನು ಒಬ್ಬ ಮಹಿಳೆ ಬರೆದಿರ್ತಾಳೆ. ಆಕೆ ಈಗ ಗರ್ಭವತಿ. ಅವಳಿಗೆ ಹುಟ್ಟಲಿರುವಂಥ ಮಗು ಜ್ಯೋತಿರೇಂದ್ರನಾಥ್ ಮತ್ತು ಆಕೆಯದು. ಅಷ್ಟರಲ್ಲಿ ಮನೆಯ ಕೆಳಗಿನಿಂದ ಶಬ್ದವೊಂದು ಕೇಳಿಸುತ್ತೆ. ಜ್ಯೋತಿರೇಂದ್ರನಾಥ್ ಅವರು ಬರೋದಕ್ಕಾಗಲಿಲ್ಲ, ಹಾಗಾಗಿ ಅವರು ಕಾರನ್ನು ಕಳಿಸಿದ್ದಾರೆ ಅಂತಾರೆ. ಆದರೆ ಅಷ್ಟರಲ್ಲಿ ಸಮಯ ಮೀರಿ ಹೋಗಿರುತ್ತೆ. ಆಕೆ ಸೇರ್ಕೊಳ್ಬೇಕಾಗಿದ್ದಂಥ ಜೀವನವೆನ್ನುವಂತಹ ದೋಣಿ ಕೈಜಾರಿ ಹೋಗಿರುತ್ತೆ. ಆ್ಯಂಡ್ ಆಕೆ ಕೂಡ ಅದನ್ನೇ ಒಳ್ಳೆಯದು ಅಂತ ಭಾವಿಸ್ತಾಳೆ. ಬೆಳಿಗ್ಗೆ ಬೆಳಕಾಗಿ ಬಾಗಿಲು ತೆರೆಯುವಷ್ಟರಲ್ಲಿ ಕಾದಂಬರಿ ಸತ್ತು ಹೋಗಿರ್ತಾಳೆ. ಒಬ್ಬ ಹೆಂಡತಿಯಾಗಿ ತಾಯಿಯಾಗಿ ಮತ್ತು ಪ್ರಿಯತಮೆಯಾಗಿ ಆಕೆ ತನ್ನ ಲೈಫಿನಲ್ಲಿ ಸೋತು ಹೋಗಿರ್ತಾಳೆ. ಅವಳೊಳಗಿನ ಕೋರಿಕೆಗಳು ಕನಸುಗಳು ಎಲ್ಲವೂ ಕೂಡ ಅವಳೊಂದಿಗೇನೆ ಅಳಿಸಿ ಹೋಗಿರ್ತವೆ. ಇನ್ನು ಆ ಜಮೀನ್ದಾರಿ ಮನೆಯವರು ಆ ಮನೆಯ ಗೌರವ ಮರ್ಯಾದೆಗೋಸ್ಕರ ಕಾದಂಬರಿ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನುವ ಸತ್ಯವನ್ನು ಮುಚ್ಚಿಟ್ಟು ಆಕೆ ಅಕಾಲ ಮೃತ್ಯುವಿಗೀಡಾದ್ಲು ಅಂತ ಸತ್ಯವನ್ನು ಸಮಾಧಿ ಮಾಡ್ತಾರೆ. ಆನಂತರ ಅವಳ ಬದುಕಿನ ಬಗ್ಗೆ ಒಂದು ಪುಸ್ತಕವನ್ನು ಬರೆಯಲಾಯಿತು. ಅದರ ಹೆಸರೇ ಕಾದಂಬರಿ. ಕಾದಂಬರಿ ಅಕಾಲಿಕವಾಗಿ ಸಾವಿಗೀಡಾದ್ಲು ಅನ್ನುವಂಥ ವಿಷಯ ರವೀಂದ್ರನಾಥ್ ಟ್ಯಾಗೋರ್ರನ್ನ ತೀವ್ರವಾದಂಥ ಮನಕ್ಷೋಭೆಗೆ ಗುರಿಯಾಗಿಸುತ್ತೆ. ಆನಂತರವೂ ಕೂಡ ರವೀಂದ್ರನಾಥ್ ಟ್ಯಾಗೋರ್ ಆಕೆಯ ಬಗ್ಗೆ ಹಲವಾರು ಕವನಗಳನ್ನು ಬರೀತಾ ಸಾಹಿತ್ಯಿಕವಾಗಿ ಆಕೆಯನ್ನು ಜೀವಂತವಾಗಿ ಇಡ್ತಾರೆ. ಕಾದಂಬರಿ ಕೇವಲ ಕಾದಂಬರಿಯಾಗೇ ಉಳಿದು ಹೋದಳು ಅನ್ನೋದನ್ನು ಹೇಳ್ತಾ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.